बैट्समैन रजनी समीर अवर स्थान पर मेले बंद बैट्समैन नवीद वैड बॉल तीर्मान ಮತ್ತೊಮ್ಮೆ ಸ್ಪರ್ಶಿಸಿದ್ದಾರೆ ಶಾಹಿದ್ ರವರು ಎರಡರ ಸಹ ಒಳ್ಳೆಯ ಓಟ ನವೀದ್ ರವರಿಗೆ ಎರಡು ರನ್ ಸೇರ್ಪಡೆ ಇಪ್ಪತ್ತೊಂಬತ್ತು ತಂಡದ ಒಟ್ಟು ಮೊತ್ತ ಓವರ್ನ ಮೊದಲನೇ ಎಸೆತವನ್ನು ಬೋಜ್ರಾಜ್ ಡಾಟ್ ಬಾಲ್ ವೈಡ್ ಬಾಲ್ ಎಂದು ತೀರ್ಮಾನ ವೈಡ್ ಮೂಲಕ ಮತ್ತೊಂದು ರನ್ ಸೇರ್ಪಡೆ ತಂಡದ ಒಟ್ಟು ಮೊತ್ತ ಮೂವತ್ತು ಗಾಳಿಯಲ್ಲಿ ನೀಲಗಾಲವಾಗಿ ತೇಲಿಬಿಟ್ಟಿದ್ದಾರೆ ಇದು ಕ್ಯಾಚ್ ಆಗಲು ಸಾಧ್ಯತೆ ಇದೆ ಕ್ಯಾಚ್ ಡ್ರಾಪ್ ಆಗಿದೆ ಒಂದು ರನ್ ಸೇರ್ಪಡೆ ಸಾಹಿದ್ ರವರು ಕೀಪರ್ ಕ್ಯಾಚ್ ಅನ್ನು ಕೊಟ್ಟು ಔಟ್ ಆಗಿ ಪೇಲಿನ ಬರುತ್ತಿದ್ದಾರೆ ಅವರ ಸ್ಥಾನ ತುಂಬಲು ಮೊಹಮ್ಮದ್ ರಜ್ವಿ ಚಾನ್ಸಸ್ ಇದೆ ಇಲ್ಲ ತಂಡಕ್ಕೆ ಒಂದು ರನ್ ಸೇರಿಬಿಡಬಹುದು ನಾಲ್ಕನೇ ಬಾರಿಗೆ ಬೋಜರಾಜ್ ಅವರು ಅಂಪೈರ್ ಅಪ್ಪನ ಪಡೆದು ಓಡಿ ಹೋಗಿ ತಂಡಕ್ಕೆ ಸಿಕ್ಸರ್ ಸೇರ್ಪಡೆ ಉಂಟಂತಹ ನವೀರ್ ಬ್ಯಾಟಿನಿಂದ ಆರೋಡೋ ಬಂತು ಮತ್ತೆ ಮತ್ತೊಮ್ಮೆ ಚೆಂಡನ್ನು ಇದು ಸಹ ಬಿರುಸಿನ ಹೊರತು ಮಾಡಿದ್ರು ಚೆಂಡು ರನ್ ಔಟ್ ಆಗಿ ಈಗ ಬೇರೆ ಕಡೆ ಹೆಜ್ಜೆ ಹಾಕ್ತಿದ್ದಾರೆ ಕಡೆ ಎಸೆತ ಬಾಕಿ ಉಕಳ್ತಾ ಇದೆ
ಕುಟುಂಬ ಮಾಂಸಹಾರಿಗೆ ಒಮ್ಮೆ ಭೇಟಿ ಕೊಡಿ ಶ್ರೀ ಶಕ್ತಿ ಮಿಲಿಟರಿ ಹೋಟೆಲ್ ಪ್ರೊಪರೈಟರ್ ಸಂತೋಷ್ ಓಕೆ ರಸ್ತೆ ಹೊಸದುರ್ಗ ನಲವತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟಿ ಬಂದಂತಹ ದಾಂಡಿಗರು ಶ್ರೀರಾಮ್ಪುರ ಸ್ಟ್ರೈಕ್ ಅಲ್ಲಿ ಹೆಸರಾಂತ ಆಟಗಾರ ಕುಮಾರ್ ಇವರು ಸಹ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ನಾನ್ ಸ್ಟ್ರೈಕ್ ಅಲ್ಲಿ ಹಲಿ ಅದೇ ರೀತಿ ಬೌಲಿಂಗ್ ವಿಭಾಗದಲ್ಲಿ ಪರಿಚಯ ಪಡೆದಿದೆ ಮತ್ತೊಮ್ಮೆ ಹಲಿ ಪ್ರಥಮ ಎಸೆತ ಓಡಿ ಬಂದು ಚೇಂಡನ್ ಕುಮಾರ್ ಅವರು ಉತ್ತಮವಾಗಿ ಎಲ್ಲ ಪ್ರಯತ್ನ ಮಾಡಿದ್ರು ಮಧ್ಯ ಡಾಟರ್ ಡಿಲಿವರಿ ಚುಕ್ಕಿ ಎಸೆತ ಕೊನೆಯ ಪಂದ್ಯ ಸಾಕ್ತಾ ಇದೆ ಬಿಟ್ಟಿಯವರಲ್ಲಿ ಉತ್ತಮ ಕ್ಷೇತ್ರಕ್ಕೆ ಆಗಿದೆ ತಾಣಕ್ಕೆ ಹೊಂದರು ಮಾತ್ರ ಸೇರ್ಪಡೆಗೊಳ್ತಾ ಇದೆ ಮತ್ತೆ ಮತ ಒಂದಕ್ಕೆ ತರುತ್ತಾ ಇದೆ ಮೂರನೇ ಹಾಲಿ ಅಂಪೈರ್ ಮಂಜು ಅಪ್ಪಣೆ ಪಡೆದು ಅವರಿಬ್ಬರು ಚೆನ್ನಾನು ಉತ್ತಮ ಜ್ಞಾನ ಮಾಡಿದ ಮಾತ್ರ ಮತ್ತೊಂದು ಡಾಟರ್ ಜಿಲ್ಲೆ ಚೌಕೆ ನಿಲುಗಡೆ ಬರ್ತಾ ಇದೆ ನಾಲ್ಕನೇ ಎಸೆತ ಅಲ್ಲಿ ಅವರು ಓಡಿ ಎಸೆಸ್ಟೆಂಡು ಸುಂದರ ಪ್ರಯಾಸ ಆಡತಾಯ್ ಮಧ್ಯ ಬಾಯದಿ ಭಾಗದಲ್ಲಿ ತಂಡಕ್ಕೆ ಒಂದು ಎಸೆ ಪಡೆಗೊಳ್ತಾ ಇದೆ ಅಯ್ಯಮ್ಮ ತಂಡದ ಮೊತ್ತ ಎರಡಕ್ಕೆ ತಲುಪ್ತಾ ಇದೆ ಕ್ಷೇತ್ರಕ್ಷರು ಕ್ಷೇತ್ರ ಮಾಡುವ ಮುನ್ನ ತಂಡಕ್ಕೆ ಎರಡುವರೆಗೆ ಸೇರ್ಪಡ ಆಗ್ತಾ ಇದೆ ತಂಡ ಮತ್ತೆ ನಾಲ್ಕಕ್ಕೆ ತಲುಪ್ತಾ ಇದೆ ಸುಂದರ ತೋಡಿತಾಯ್ತಾ ಶ್ರೀರಾಮ್ಪುರದ ಮೊದಲ ವಿಕೆಟ್ ಪತನ ಅಲಿಯವರಿಗೆ ಸೇರ್ಪಡ ಆಗ್ತಾ ಇದೆ ಸಹಾರ ಬಾಯಿಸ್ತಾ ಯಾವುದೇ ಆಟಗಾರ ವಿಕೆಟ್ ಪಡೆದ ಪಕ್ಷದಲ್ಲಿರು ಐದು ಘೋಷಣೆ ಬರ್ತಾ ಇದೆ ಬೋರ್ಡ್ಗೆ ಬೀಳ್ಬೇಕದು ಓಲು ಉತ್ತಮವಾದ ಸೋಮ ಡಾಲ್ಡೋ ಜಿಲ್ಲೆ ಚೌಕಿಯಲ್ಲಿ ಬರ್ತಾ ಇದೆ ಸುನೀಲ್ ರವರು ತಮ್ಮ ಓವರ್ನ ಎರಡನೇ ಎಸೆತವನ್ನ ಬಸವರಾಜ್ ರವರಿಗೆ ವೇಗವಾಗಿ ಓಡಿ ಬಂದು ಎಸೆದಂತ ಚಂದಣ್ಣ ಬಸವರಾಜ್ ಆಡಲು ಹೋಗಿ ನಿರಾಕರಿಸಿರುತ್ತಾರೆ ಬಾಲ್ ವಿಕೆಟ್ ಕೀಪ್
ಮತ್ತೊಮ್ಮೆ ಸುನೀಲ್ ರವರು ತಮ್ಮ ಓವರ್ನ ಮೂರನೇ ಎಸೆತವನ್ನ ಬಸರಾಜ್ ರವರಿಗೆ ಓಡಿ ಬಂದು ಎಸೆದಂತಹ ಚಂದ್ರಣ್ಣ ಅತ್ಯಂತ ರಭಸವಾಗಿ ಹೊಡೆಯಲು ಹೋಗಿ ಬಸರಾಜ್ ಅವರು ವಿಫಲರಾಗಿರುತ್ತಾರೆ ಸುನೀಲ್ ರವರು ಬಸರಾಜ್ ರವರಿಗೆ ಓಡಿ ಬಂದು ಎಸೆದಂತಹ ಚಂಡನ್ನ ಅತ್ಯಂತ ರಭಸವಾಗಿ ಹೊಡೆಯಲು ವಿಫಲ ಡಾಟ್ ಬಾಲ್ ಆಗಿರುತ್ತೆ ಸುನೀಲ್ ರವರು ತಮ್ಮನ ಎಸೆತವನ್ನು ಬಂದು ಎಸೆದಂತಹ ಚಂಡನ್ನ ಅತ್ಯಂತ ರಭಸವಾಗಿ ಲೆಗ್ ಸೈಡ್ ಅಲ್ಲಿ ಬಡದಿರುತ್ತಾ ಅಷ್ಟೇ ರಕ್ಷಣಾತ್ಮಕವಾಗಿ ರಕ್ಷಕ ಚಂಡನ್ನ ರಕ್ಷಣೆ ಪಡೆದಿರುತ್ತಾರೆ ಬಾಲ್ ವಿಕೆಟ್ ಕೈಬಿಲ್ಲಿ ಒಂದು ರನ್ ತಂಡಕ್ಕೆ ಸೇರ್ಪಡೆ ಸುನೀಲ್ ರವರ ಕೊನೆಯ ಎಸೆತ ಸುನೀಲ್ ಅವರು ಮಂಜುಗೆ ಬ್ಯಾಟ್ಸ್ಮನ್ ಮಂಜುಗೆ ಓಡಿ ಬಂದು ಎಸೆದಂತಹ ಚಂಡ ಅತ್ಯಂತ ರಭಸವಾಗಿ ಹೊಡೆಯಲು ಹೋಗಿ ಫಲ ಯಾವುದೇ ರನ್ ಗಬಲಿಕೆ ಇಲ್ಲ ಎರಡು ಓವರ್ ಮುಕ್ತಾಯಕ್ಕೆ ಎಂಸಿಸಿ ಐದು ಅಂಕ ಒಂದು ವಿಕೆಟ್ ನಷ್ಟಕ್ಕೆ ಧನ್ಯವಾದಗಳು ಮಾಂತೇಶ್ ಅವರಿಗೆ ಎರಡು ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ ಐದು ಒಂದು ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ ಐದು ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಮಾಡಿದರು ಸುನೀಲ್ ರವರು ಒಳ್ಳೆಯ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನ ಮಾಡಿದರು ಅನಿರವರು ಮೂರನೇ ಓವರ್ನ ಮೊದಲನೇ ಎಸೆತವನ್ನು ಬಸರಾಜ್ ರವರಿಗೆ ಅಮೋಘವಾದ ಹೊಡೆತ ಸೀಮರೇಖೆಯನ್ನ ದಾಟಿ ಹೊರಗೋಗಿದೆ ಸಿಕ್ಸ್ ಆಗಿದೆ ಒಟ್ಟು ಮೊತ್ತ ಹನ್ನೊಂದು ಮತ್ತೊಂದು ಎರಡು ಬಾರ್ಸಗಾರ ಲೀಲಾ ಜಾಗ ಹೋಗಿ ಕ್ಯಾಚ್ ಆಗಲು ಸಾಧ್ಯತೆ ಇದೆ ಕ್ಯಾಚ್ ಅನ್ನ ಪಡೆದುಕೊಂಡಿದ್ದಾರೆ ಒಳ್ಳೆಯ ಬ್ಯಾಟಿಂಗ್ ಅನ್ನ ಆಡ್ತಿದ್ರು ಬಸರಾಗಿರೋರು ಕ್ಯಾಚ್ ಕೊಟ್ಟು ಪೌಲಿಂಗ್ ಮಾಡುತ್ತಿದ್ದಾರೆ ಒಳ್ಳೆಯ ಕ್ಯಾಚ್ ಅನ್ನ ಹಿಡಿದುಕೊಂಡ್ರು ನವೀದ್ ರವರು ತಂಡದ ಒಟ್ಟು ಮೊತ್ತ ಹನ್ನೊಂದು ಎರಡು ವಿಕೆಟ್ ಪತನ ಮೂರನೇ ಓವರ್ ಚಾಲ್ತಿಯಲ್ಲಿದೆ ಅಲಿ ರವರಿಗೆ ವಿಕೆಟ್ ಅನ್ನ ಬೌಲ್ ಮಾಡಿದರೆ ಐನೂರು ಒಂದು ರೂಪಾಯಿ ಬಹುಮಾನ ಇರುತ್ತದೆ ರವಿ ಸಾಗರ್ ಅವರಿಂದ ಮತ್ತೊಮ್ಮೆ ಅಲ್ಲಿರುವವರು ಸದ್ದರವರು ಮಾಡಿದಂತ ಬಾಲ್ ಎಳೆದು ಬರ್ಸಿದ್ದಾರೆ ಇದು ಸಹ ಕ್ಯಾಚ್ ಆಗಲು ಸಾಧ್ಯತೆ ಇದೆ ಕ್ಯಾಚ್ ಅನ್ನ ಹಿಡಿದುಕೊಂಡಿದ್ದಾರೆ ವಸೀಂದ್ರವರು ಒಳ್ಳೆಯ ಕ್ಯಾಚ್ ಅನ್ನ ಬೌಂಡ್ರಿಗಳನ್ನ ಹಿಡಿದುಕೊಂಡ್ರು ಅಸೀಮ್ ರವರು ಬ್ಯಾಟ್ಸ್ಮನ್ ನೇಮ್ ಮತ್ತೊಮ್ಮೆ ಅವರ ಸ್ಥಾನ ತುಂಬಲು ಬಂದಂತ ಬ್ಯಾಟ್ಸ್ಮನ್ ಕೃಷ್ಣ
ಮೇಲೆ ಆ ಬೌಲಿಂಗ್ ಪ್ರೆಷರ್ನ ಗೋಪಿ ಅವರು ಸ್ಟ್ರೈಕ್ ಅಲ್ಲಿ ಮತ್ತೊಮ್ಮೆ ಎಳೆದು ಬಾರಿಸಲು ಹೋಗಿ ಡಾಟ್ ಬಾಲ್ ಆಗಿದೆ. ಅಂಪೈರ್ಗೆ ಬಲವಾದ ಮನವಿ, ಅಂಪೈರಿಂದ ತಿರಸ್ಕಾರ. ಮತ್ತೊಂದು ಎರಡು ಬಾಲ್ ಸತ ಡಾಟ್ ಆಗಿದೆ. ಮತ್ತೊಮ್ಮೆ ಅಲಿರವರು ಎರಡು ಬಾರಿಸಿದ್ದಾರೆ. ಗೋಪಿರವರು ಇದು ಫೋರ್ ಎಂದು ತೀರ್ಮಾನ ಕೊಟ್ಟಿದ್ದಾರೆ ತೀರ್ಪುಗಾರರು. ಹನ್ನೆರಡು ಎಸೆತ ಬಾಕಿ ಇದೆ ಗೆಲ್ಲಲು. 25 ರನ್ ಬೇಕು. ಹನ್ನೆರಡು ಎಸೆತ ಬಾಕಿ ಇದೆ ಗೆಲ್ಲಲು. 25 ರನ್ ಬೇಕು. ಮತ್ತೊಮ್ಮೆ ನಾಲ್ಕನೇ ಓವರ್ನ ಮೊದಲನೇ ಎಸೆತವನ್ನು ಅಸೀಮ್ ರವರು ಒಳ್ಳೆಯ ಬೌಲಿಂಗ್ ಪ್ರೆಷರ್ ಮಾಡಿದ್ರು ಅಲಿ. ಹಾಗೂ ಅಷ್ಟೇ ಉತ್ತಮವಾದ ಕ್ಯಾಚ್ ಅನ್ನ ಸಹ ಹಿಡಿದುಕೊಂಡ್ರು ಅಸೀಮ್ ರವರು ಹಾಗೂ ನವೀದ್ ರವರು. ಕೃಷ್ಣ ಅಸೀಮ್ ರವರು ಕೃಷ್ಣ ರವರಿಗೆ ಮಾಡಿದಂತ ಬಾಲ್. ಮತ್ತೊಂದು ವಿಕೆಟ್ ಪತನ. ಮೊದಲನೇ ಎಸೆತದಲ್ಲಿ ಒಂದು ವಿಕೆಟ್ ಅನ್ನ ಪಡೆದುಕೊಂಡ್ರು ಅಸೀಮ್ ರವರು. ಓದ್ ಮ್ಯಾಚ್ ಅಲ್ಲಿ ಸಹ ಮೂರು ವಿಕೆಟ್ ಅನ್ನ ಪಡೆದುಕೊಂಡು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡೆದುಕೊಂಡಿದ್ರು ಅಸೀಮ್ ರವರು. ನಾಲ್ಕು ವಿಕೆಟ್ ಅನ್ನ ಪಡೆದುಕೊಂಡು ಕೊನೆಯ ಓವರ್ ನಲ್ಲಿ ನಾಲ್ಕು ವಿಕೆಟ್ ಅನ್ನ ಪಡೆದುಕೊಂಡು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡೆದುಕೊಂಡಿದ್ರು ಅಸೀಮ್ ರವರು. ಅವರ ಸ್ಥಾನ ತುಂಬಲು ಬಂದಂತಹ ಬ್ಯಾಟ್ಸ್ಮನ್ ಬೇದರಾಜ್. ಹನ್ನೊಂದು ಎಸೆತ ಬಾಕಿ ಇದೆ ಗೆಲ್ಲಲು. 25 ರನ್ ಬೇಕು. ಹನ್ನೊಂದು ಎಸೆತ ಬಾಕಿ ಇದೆ ಗೆಲ್ಲಲು. 25 ರನ್ ಬೇಕು. ಸ್ವಲ್ಪ ಫೀಲ್ಡಿಂಗ್ ನಲ್ಲಿ ಬದಲಾವಣೆ. ಮತ್ತೊಮ್ಮೆ ಅಸೀಮ್ ರವರು ಬೋಧರಾಜ್ ಅವರಿಗೆ ಮಾಡಿದಂತ ಬಾಲ್ ಎರಡು ಬಾರಿಸಲು ಹೋಗಿ ವಿಫಲ. ಡಾಟ್ ಬಾಲ್ ಆಗಿದೆ. 10 ಎಸೆತ 25 ರನ್. ಹತ್ತು ಎಸೆತ 25 ರನ್ ಬೇಕು. ಸತ ಎರಡು ಬಾಲ್ ಅನ್ನ ಬೀಟ್ ಮಾಡಿದ್ದಾರೆ. ಒಂದ್ ಬಾಲ್ ಬೀಟ್ ಒಂದ್ ಬಾಲ್ ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಅಸೀಮ್ ರವರು. ಬಾಲ್ ಟರ್ನ್ ಆಗಿದೆ. ಒಂದು ರನ್ ಹೊಡೆದರೆ ಮತ್ತೊಂದು ರನ್ ಹೊಡೆಯಲು ಸಾಧ್ಯತೆ. ಒಂದು ರನ್ ಸೇರ್ಪಡೆ. ಒಂಬತ್ತು ಎಸೆತ 24 ರನ್ ಬೇಕು ಗೆಲ್ಲಲು. ಮತ್ತೊಮ್ಮೆ ಅಸೀಮ್ ರವರು ಎರಡು ಬಾರಿಸಿದ್ದಾರೆ. ಮೂಲಜಾಲವಾಗಿ ಗಾಳಿಯಲ್ಲಿ ತೇಲ್ಬಿಟ್ಟಿದ್ದಾರೆ. ಇಲ್ಲಿ ಕ್ಯಾಚ್ ಆಗಲು ಸಾಧ್ಯತೆ ಇದೆ. ಅಲ್ಲಿ ಕ್ಯಾಚ್ ಜನ್ನ ಡ್ರಾಪ್ ಮಾಡಿದ್ದಾರೆ. ಶಿಷ್ಯ ಬಾಲ್ ಅನ್ನು ಹಿಡಿದು ಕೊಟ್ಟು ಎರಡು ರನ್ ಸೇರ್ಪಡೆ ತಂಡಕ್ಕೆ. ಎಂಟು ಎಸೆತ 23 ರನ್. ಎಂಟು ಎಸೆತ 22 ಬೇಕು. ಒಳ್ಳೆಯ ಬಾಲ್ ಇದು. ಇದು ಯಾರ ಬಾಲ್ ಸಹ ಅಂತ ಹೇಳ್ಬೋದು.
अंतिम हंत आर चेंडुगळ आटद मुंदे इपत् ओटवन्नु दाखलिसबेकाग्तदे पंद्य कूटवन्नु मुंदुवरिकेयन्नु पडेकोंड्रे दिनद अंतिम पंद्याट आगुव साध्यते कूड ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಎಸ್ಎಸ್ಎನ್ ಪಂದ್ಯಾಕೂಟದಲ್ಲಿ 18 ತಂಡಗಳ ಹೋರಾಟದಲ್ಲಿ 7 ದಿನದ ಪಂದ್ಯಾಕೂಟ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ನಾಳೆ ದಿನ ಕೂಡ ಈ ಒಂದು ಟೂರ್ನಮೆಂಟ್ನ ಎಸ್ಎಸ್ ತಂಡಗಳ ಮುಂದಿನ ಹಂತದಲ್ಲಿ ಹೋರಾಟವನ್ನು ತೋರ್ಪಡಿಸಬೇಕಾಗ್ತದೆ. ಎಸ್ಎಗಾರಿಕೆಯಲ್ಲಿ ಸ್ವಾಮಿ ಅವರನ್ನು ಪರಿಚಯಿಸುವ ಪ್ರಯತ್ನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆರ್ಎಸ್ಎಟ 20 ಒಂದೋಟವನ್ನ ಪಡ್ಕೊಳ್ಬೇಕಾಗ್ತದೆ. ಎಸ್ಎಸ್ಎಲ್ ಪಂದ್ಯಾಕೂಟದ ವೀಕ್ಷಣೆಯಲ್ಲಿರುವಂತಹ ಹೊಸದುರ್ಗದ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೆ ಕೂಡ ಮತ್ತೊಮ್ಮೆ ಆತ್ಮೀಯವಾದಂತಹ ಧನ್ಯವಾದವನ್ನು ತಿಳಿಸಿದ್ದೇವೆ. ನಿನ್ನೆ ದಿನ ಇಲ್ಲ ಕೂಡ ಇವತ್ತಿನ ದಿನವೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ಇನ್ನು ಕೂಡ 3 ದಿನ ಪಂದ್ಯಾಕೂಟಗಳು ಸಾಗ್ತದೆ. ಅದೇ ರೀತಿಯ ವೀಕ್ಷಣೆಯನ್ನು ಮಾಡಿ ಪಂದ್ಯಾಕೂಟಕ್ಕೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೂಡ ಧನ್ಯವಾದವನ್ನು ತಿಳಿಸಿದ್ದೇವೆ. 6:21 ಬೀಳಿಸುವ ಪ್ರಯತ್ನಗಳು ಬರ್ತಾ ಇದೆ. ತನ್ಮೂಲಕವಾಗಿ ಎಸ್ಎಸ್ಎನ್ ಹೊಸಗಾರಿಕೆಯಲ್ಲಿ ಸಿಕ್ಸರ್ ಬೌಂಡರಿಗಳು ಅಂತಿಮ ಹಂತದಲ್ಲಿ ದಾಖಲಿಸಿದ್ರೆ ಮತ್ತೆ ಪಂದ್ಯಾಕೂಟವನ್ನು ಜಯಿಸುವ ಹಂತವನ್ನು ಪಡ್ಕೊಳ್ಬಹುದಾಗ್ತದೆ. ನಾಲ್ಕಕ್ಕೆ 21 ಪಡ್ಕೊಳ್ಬೇಕಾಗ್ತದೆ. ಅಂತಿಮ ಹಂತದಲ್ಲಿ ಸೋನಿ ಬಹಳಷ್ಟು ಉತ್ತಮ ರೀತಿಯ ಹೆಸಗಾರಿಕೆಯನ್ನು ತೋರ್ಪಡಿಸಿದ್ದಾನೆ. ಇನ್ನು ಕೂಡ ಪಂದ್ಯಾಕೂಟವನ್ನ ಜಯಿಸುವ ಹಂತವನ್ನು ಕಾಣಬಹುದು. ಸಿಕ್ಸರ್ಗಳು ಬೌಂಡರಿಗಳು ಬರಬೇಕಾಗ್ತದೆ. ಬೀಳಿಸುವ ಪ್ರಯತ್ನ ನೋಮಾಸ್ಲಾಂಡ್ ಹೊಡೆತ ತನ್ಮೂಲಕ ಸೀಮಾರೇಖೆ ಅಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಪಡ್ಕೊಂಡ್ರು. ಏಳೋಟವನ್ನ ದಾಖಲಿಸುವ ಹಂತದಲ್ಲಿ ಮತ್ತೆ ಎಸ್ಎಸ್ಎನ್ ಪಡ್ಕೊಳ್ತಾ ಇದೆ. ನಡುವೆ ಟರ್ನ್ ಅಂಪೈರ್ಗೆ ನಿರ್ಣಯವನ್ನು ಕೂಡ ತೋರ್ಪಡಿಸಿದ್ದಾರೆ. ಸ್ವಲ್ಪ ಮಟ್ಟಿಗೆ ಎಸ್ಎಸ್ಎನ್ ಓಟವನ್ನು ದಾಖಲಿಸುವ ಹಂತದಲ್ಲಿ ಎಸ್ಎಸ್ಎನ್ ಕ್ಷೇತ್ರ ರಕ್ಷಣೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಎಸ್ಎಸ್ಎನ್ ಪಂದ್ಯಾಕೂಟದಲ್ಲಿ ಬಹುಶಃ ಸ್ವಲ್ಪ ಮಟ್ಟಿಗೆ ಸಮಾಲೋಚನೆ ಕೂಡ ಸಾಗ್ತಾ ಇದೆ. ನಡುವೆ ನಾಳೆ ದಿನ ಕೂಡ ಪಂದ್ಯಾಕೂಟದಲ್ಲಿ ಪ್ರತಿಷ್ಠಿತ ತಂಡಗಳ ಹೋರಾಟವನ್ನು ನೋಡಬೇಕಾಗ್ತದೆ. ಬಹುಶಃ ಈ ಒಂದು ಪರಿಸರದ ಇನ್ನೊಂದು ಎಸ್ಎಸ್ಎ ತಂಡ ರಾಯಣ್ಣ ಬಿ ತಂಡ ಕೂಡ ನಾಳೆ ದಿನ ಆರಂಭಿಕ ಪಂದ್ಯಾಟದಲ್ಲಿ ಹೋರಾಟವನ್ನು ತೋರ್ಪಡಿಸಬೇಕಾಗ್ತದೆ. ಹಾಗೆಯೇ ಎಸ್ಎಸ್ಎ ತಂಡ ಮೊದಲ ಹಂತದಲ್ಲಿ 2 ಪಂದ್ಯಾಟದಲ್ಲಿ ಪರಾಜಯವನ್ನು ಪಡ್ಕೊಂಡಿರುವಂತಹ ರಾಯಣ್ಣವೇ ಮುಂದಿನ ಹಂತದಲ್ಲಿ ಎಸ್ಎಸ್ಎನ್ ಆಟವನ್ನು ದಾಖಲಿಸಲು ಕೂಡ ಮತ್ತೆ ಎಸ್ಎಸ್ಎನ್ ಪಡ್ಕೊಳ್ಬಹುದು. ಒಂದು ನಿಮಿಷ ದಯವಿಟ್ಟು ನಿರ್ಣಾಯಕರು ಗಮನಿಸಿ, ಥರ್ಡ್ ಅಂಪೈರ್ ಡಿಸಿಷನ್ ಏನು ಪೆಂಡಿಂಗ್ ಇದೆ ದಯವಿಟ್ಟು ಗಮನಿಸಿ. ದಯವಿಟ್ಟು ಥರ್ಡ್ ಅಂಪೈರ್ ಡಿಸಿಷನ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಎರಡೂ ತರದ ಆಟಗಾರರು ಗಮನಿಸಿ, ನಿರ್ಣಾಯಕರು ಗಮನಿಸಿ, ಇನ್ನೂ ಕೂಡ ಪೆಂಡಿಂಗ್ ಇದೆ. ಸ್ವಲ್ಪ ಮಟ್ಟಿಗೆ ಸಮಾಲೋಚನೆ ಕೂಡ ಸಾಗ್ತಾ ಇದೆ. ಇಲ್ಲಿ ಈ ನಡುವೆ ಔಟ್ ಅನ್ನುವ ತೀರ್ಮಾನವನ್ನು ಕೂಡ ಕೈಗೊಳ್ಳುತ್ತಾ ಇದ್ದಾರೆ. ಮತ್ತೆ ಹೋದರೆ ಅಗಾಧವನ್ನು ಅನುಭವಿಸ್ತಾ ಇದೆ. ಏಳೋಟವನ್ನ ದಾಖಲಿಸುವ ಹಂತದಲ್ಲಿ ಅಂತಿಮವಾಗಿ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಎಸ್ಎಸ್ಎನ್ ಪಂದ್ಯಾಕೂಟದಲ್ಲಿ ಅಂತಿಮ ಹಂತದ ಪಂದ್ಯಾಕೂಟ ಸಾಗ್ತಾ ಇದೆ. ಬೀಳಿಸುವ ಪ್ರಯತ್ನ ತನ್ಮೂಲಕ ಸಿಡಿಲ ಬಲ್ಲ ಹೊಡೆತ ಚೆಂಡು ಸಿಡರಕ್ಕೆ ಅರವಾಗಲು ಕಾಣ್ತಾ ಇದೆ. ಸಿಕ್ಸರ್ ಆರೋಟದ ಸೇರ್ಪಡೆ
ಅಂತಿಮ ಹಂತದಲ್ಲಿ ಇನ್ನೂ ಕೂಡ ಪಂದ್ಯಾಟಗಳು ಬಹಳಷ್ಟು ಕುತೂಹಲ ಘಟ್ಟವನ್ನು ತಲುಪ್ತಾ ಇದೆ. ಬಹುಶಃ ಅದೃಷ್ಟ ದುರಾದೃಷ್ಟದ ಕೇವಲ ಪಂದ್ಯಾಕೂಟದಲ್ಲಿ ಅಂತಿಮವಾಗಿ ನೋ ಬಾಲ್ ವೈಡ್ ಬಾಲ್ ಕಂಡ್ರೂ ಕೂಡ ಈ ಹಂತದಲ್ಲಿ ಬ್ಯಾಟ್ಸ್ಮನ್ ಶ್ರೀರಾಮ್ಪುರಕ್ಕೆ ಇನ್ನೂ ಕೂಡ ಅವಕಾಶಗಳು ಇದ್ದೇ ಇರ್ತದೆ. ಅಂತಿಮ ಹಂತದಲ್ಲಿ ನೋ ಬಾಲ್ ಗೆ ಸಿಕ್ಸರ್ ಅನ್ನು ಕಂಡುಕೊಂಡು ಬೀಳಿಸುವ ಪ್ರಯತ್ನ ತನ್ನ ಮೂಲಕ ಸುಮಾರು ಆಟ ಸುಮಾರಕ್ಕೆ ಹೊರ ಬಾಟನ್ನು ಕಳುಹಿಸ್ತಾ ಇದೆ. ಏಳನೇ ಸಿಕ್ಸರ್ ಒಂದೇ ಸತ ಎಂಟು ಓಟವನ್ನು ಪಡ್ಕೊಳ್ಬೇಕಾಗ್ತದೆ. ಅದೃಷ್ಟ ದುರಾದೃಷ್ಟದ ಕ್ರಿಕೆಟ್ ನಲ್ಲಿ ಬಹುಶಃ ಶ್ರೀರಾಮನ ಆಟಗಾರಿಗೆ ಬಹುಶಃ ಈ ಒಂದು ಚೆಂಡಿನಲ್ಲಿ ನೋ ಬಾಲ್ ವೈಡ್ ಬಾಲ್ ಕಂಡ್ರು ಕೂಡ ಇನ್ನೂ ಕೂಡ ಅವಕಾಶಗಳು ಇರ್ತದೆ. ಅದೃಷ್ಟದ ಆಟವನ್ನು ಕಂಡ್ರೆ ದುರಾದೃಷ್ಟದ ಆಟವನ್ನು ಕೂಡ ಕಾಣಬೇಕಾಗ್ತದೆ. ಮತ್ತೆ ಪಂದ್ಯಾಕೂಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಅಂತಿಮ ಘಟ್ಟದಲ್ಲಿ ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಿಸುವಂತ ಪಂದ್ಯಾಟ ಆಟಗಳಲ್ಲಿ ಸಾಕ್ತಾ ಇದೆ. ಸುಂದರತೆ ಎಸೆತವನ್ನು ದಾಖಲಿಸಿದ್ರು. ಅಂತಿಮವಾಗಿ ಏಳು ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು ಕೂಡ ಶ್ರೀರಾಮ್ ಕ್ರೀಡಾ ಹಂತದಲ್ಲಿ ಪರಾಜಯವನ್ನು ಪಡ್ಕೊಳ್ತಾ ಇದೆ. ಬ್ಯಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಬಹುಶಃ ಈ ಒಂದು ಟೂರ್ನಮೆಂಟ್ ಅಲ್ಲಿ ಆಡಿರುವಂತಹ ನೂರು ಪಂದ್ಯಾಟದಲ್ಲೂ ಕೂಡ ಆರಂಭಿಕವಾಗಿ ನೂರು ಗೆಲುವನ್ನು ಪಡ್ಕೊಳ್ತಾ ಇರುವಂತಹ ಸಹರ ಹೊಸದುರ್ಗ ಆಟಗಾರರು ಕೂಡ ಧನ್ಯವಾದವನ್ನು ತಿಳಿಸ್ತಾ ಇವತ್ತಿನ ದಿನ ಇವತ್ತಿನ ದಿನ ಪಂದ್ಯಾಕೂಟಕ್ಕೆ ಸಹಕಾರವನ್ನು ನೀಡಿರುವಂತಹ ಪಂದ್ಯಾಟದ ಸಂಘಟಕರಿಗೂ ಆಟಗಾರರಿಗೂ ಹಾಗೇನೆ ಇಷ್ಟು ಹೊತ್ತು ಪಂದ್ಯಾಕೂಟವನ್ನ ಉತ್ತಮ ರೀತಿಯಲ್ಲಿ ವೀಕ್ಷಣೆ ಮಾಡಿರುವಂತಹ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೂ ಕೂಡ ಸಂಸ್ಥೆ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೇನೆ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡಿರುವಂತಹ ವೈಲ್ಡ್ ಸ್ಪೋರ್ಟ್ಸ್ ನ ಎಲ್ಲ ಸದಸ್ಯರುಗಳಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೇನೆ ನಿರ್ಣಾಯಕರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೇನೆ ಸ್ಕೋರರ್ ಕೂಡ ಸಹಕಾರವನ್ನು ನೀಡಿರುವಂತಹ ರಘುವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾ